ಓಂ ಶಾಂತಿ. ವರ್ತಮಾನ ಸಮಯದಲ್ಲಿ ಪ್ರಪಂಚದವರು ಯಾವ ಜಗದಂಬೆಯನ್ನು ತಾಯಿ ಅಂತ ಕರೀತಾರೆ, ಇಡೀ ರಾತ್ರಿ ಜಾಗರಣೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಆ ತಾಯಿಯನ್ನು ನಾನು ಸ್ಥೂಲ ನೇತ್ರಗಳಿಂದ ನೋಡಿದೆ, ತಿಳ್ಕೊಂಡೆ, ಗುರುತಿಸಿದೆ, ಅವರೊಂದಿಗೆ ವಾರ್ತಾಲಾಪ ಮಾಡಿದೆ, ದೃಷ್ಟಿ ಪಡೆದೆ, ಹಾಗೆ ಪಾಲನೆಯನ್ನು ಪಡೆದೆ. ಧರ್ಮಶಾಲೆಯ ಅಂದರೆ ಹಿಮಾಚಲ ಪ್ರದೇಶದಲ್ಲಿನ ಧರ್ಮಶಾಲೆಯ ಬ್ರಹ್ಮಕುಮಾರಿ ಉಮಾ ಸಹೋದರಿಯವರು ತಮ್ಮ ಅನುಭವವನ್ನು ತಿಳಿಸ್ತಾ ಹೇಳ್ತಾರೆ. ಕ್ರಿಸ್ತ ಶಕ 1966ರಲ್ಲಿ ಮಮ್ಮಾರವರೊಂದಿಗೆ ಮೊದಲ ಬಾರಿಗೆ ನನ್ನ ಭೇಟಿಯಾಯಿತು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಇವರಿಗೆ ವಯಸ್ಸು ಸುಮಾರು 18 ವರ್ಷ ಆಗಿರುತ್ತೆ. ಇವರು ಜ್ಞಾನವನ್ನು ಕೇಳಲಿಕ್ಕೆ ಮನೆಯಿಂದ ಸೆಂಟರ್ಗೆ ಹೋಗ್ತಾ ಇದ್ರು. 15 ದಿನಗಳಿಗಾಗಿ ಮಮ್ಮಾರವರು ಅಮೃತಸರಕ್ಕೆ ಬರೋರಿದ್ದಾರೆ ಅಂತ ತಿಳ್ಕೊಳ್ತಾರೆ. ಯಾವಾಗ ಮಮ್ಮಾರವರಿಂದ ದೃಷ್ಟಿ ಸಿಕ್ತು, ಆಗ ಆತ್ಮನಾದ ಇವರಲ್ಲಿ ಶಕ್ತಿ ತುಂಬ್ತಾ ಇತ್ತು ಅಂತ ಅನುಭವವನ್ನು ಹೇಳ್ತಾ ಹೋಗ್ತಾರೆ. ಮನಸ್ಸು ಖುಷಿಯಲ್ಲಿ ತೂಗಾಡಲಿಕ್ಕೆ ಶುರುವಾಯಿತು. ಅಗಲಿ ಹೋಗಿದ್ದ ನನ್ನ ತಾಯಿ ಪುನಃ ನನಗೆ ಸಿಕ್ಕಿದ್ರು ಅಂತ ಇವರು ಅನುಭವ ಮಾಡ್ತಾ ಇದ್ರು. ನಿಜ ಹೇಳೋದಾದರೆ ಮಮ್ಮ ಜಗತ್ತಿಗೂ ಸಹ ತಾಯಿಯಾಗಿದ್ರು. ಅವರಲ್ಲಿ ಬೇಹದಿನ ಪ್ರೀತಿ, ಬೇಹದಿನ ದೃಷ್ಟಿ ಇರ್ತಿತ್ತು. ಆ ಸಮಯದಲ್ಲಿ ಮಮ್ಮಾರವರು ಇವರನ್ನು ಕರೆದು ಕೇಳ್ತಾರೆ, ಮಗು ಸೇವೆ ಮಾಡ್ತೀಯಾ ಅಂತ. ನೀವು ಸೆಂಟರ್ನಲ್ಲಿ ಇರ್ತೀರಾ ಅಂತ ಕೇಳಿದ್ರು. ಇವರು ಸೆಂಟರ್ನಲ್ಲಿ ಇರೋದನ್ನು ಆ ಸಮಯದಲ್ಲಿ ಇಷ್ಟಪಡ್ತಾ ಇರಲಿಲ್ಲ. ಮನೆಯಿಂದ ಬಂದು ಹೋಗೋದೇ ಸರಿಯಾಗಿದೆ ಅಂತ ತಿಳ್ಕೊಳ್ತಾ ಇದ್ರು. ಆದರೆ ಮಮ್ಮಾರವರ ಮಾತುಗಳಲ್ಲಿ ಎಷ್ಟು ಆತ್ಮೀಯತೆ, ಮಧುರತೆ ಮತ್ತು ಪ್ರೀತಿ ಇತ್ತು ಅಂದರೆ ಇವರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಇವರು ಹೇಳ್ತಾರೆ, ಆಗಲಿ ಮಮ್ಮ, ತಾವು ಹೇಗೆ ಹೇಳ್ತಿರೋ ಹಾಗೇನೆ ಮಾಡ್ತೀನಿ ಅಂತ ಹೇಳಿದ್ರು. ಆ ದಿನದಿಂದ ಮಮ್ಮಾರವರು ಇವರನ್ನು 15 ದಿನಗಳ ಕಾಲ ತಮ್ಮ ಜೊತೆಯಲ್ಲಿಯೇ ಇರಿಸ್ಕೊಳ್ತಾರೆ. ಆ 15 ದಿನಗಳಲ್ಲಿ ಇವರು ನೋಡ್ತಾರೆ, ಮಮ್ಮಾರವರು ಪ್ರತಿನಿತ್ಯ ಅಮೃತ ವೇಳೆ 2 ಗಂಟೆಗೆ ಎದ್ದು ಬಾಬರವರನ್ನು ನೆನಪು ಮಾಡ್ತಾ ಇದ್ರು. ಅವರ ಜೊತೆಯಲ್ಲಿದ್ದು ಇವರು ಈ ಪ್ರಪಂಚವನ್ನೇ ಮರೆತು ಹೋಗ್ಬಿಡ್ತಾ ಇದ್ರು. ಇವರಿಗೆ ಖುಷಿಯಿಂದ ತುಂಬಿದಂತಹ ಜೀವನ ಸಿಕ್ಬಿಡತ್ತೆ. ಮಮ್ಮಾರವರ ವಾಣಿ ಎಷ್ಟು ಸರಳ, ಮಧುರ ಹಾಗೂ ಆಕರ್ಷಣೆ ಆಗಿತ್ತು, ಆಕರ್ಷಕ ಆಗಿತ್ತು ಅಂದರೆ ಅದನ್ನು ಕೇಳಿ ಇವರ ವಿಚಾರವೇ ಬದಲಾಗ್ತಾ ಇತ್ತು. ಇವರ ಜೀವನವೂ ಸಹ ಬದಲಾಗ್ತಾ ಹೋಯಿತು. ಮಮ್ಮಾರವರಂತೆ ಆಗಲಿಕ್ಕೆ ಇವರಿಗೆ ಪ್ರೇರಣೆ ಸಿಗ್ತಾ ಹೋಯಿತು. ಮಮ್ಮಾರವರಲ್ಲಿ ಗುರುತಿಸುವ ಹಾಗೂ ನಿರ್ಣಯ ಮಾಡುವ ಶಕ್ತಿ ಬಹಳ ತೀಕ್ಷ್ಣವಾಗಿರ್ತಾ ಇತ್ತು. ಮಮ್ಮಾರವರು ಇವರನ್ನು ಗುರುತಿಸಿ ಪ್ರೀತಿಯನ್ನು ಕೊಟ್ಟು ಸಮರ್ಪಣೆ ಮಾಡ್ತಾರೆ. ಇವರು ಮಮ್ಮಾರವರನ್ನು ನೋಡಿದಾಗ ಅವರು ಶ್ವೇತ ವಸ್ತ್ರಧಾರಿ ಅಷ್ಟಭುಜಧಾರಿಯಾಗಿ ಕಂಡು ಬರ್ತಾ ಇದ್ರು. ನಂತರ ಬಣ್ಣದ ವಸ್ತ್ರಗಳಲ್ಲಿ ಸಿಂಹದ ಮೇಲೆ ಸವಾರಿ ಮಾಡ್ತಾ ಇರುವಂತೆ ಜಗದಂಬೆಯ ರೂಪದಲ್ಲಿ ಕಂಡು ಬರ್ತಾ ಇದ್ರು. ಮಮ್ಮಾರವರಲ್ಲಂತೂ ಬಹಳಷ್ಟು ಆತ್ಮೀಯತೆ ಇರ್ತಾ ಇತ್ತು. ಮಮ್ಮಾರವರನ್ನು ನೋಡಿದಾಗಲೆಲ್ಲ ಅವರು 4 ಕಡೆ ಬಿಳಿಯ ಬಣ್ಣದ ಪ್ರಕಾಶವೇ ಪ್ರಕಾಶ ಕಂಡುಬರ್ತಾ ಇತ್ತು. ಮಮ್ಮಾರವರು ಶರೀರದಲ್ಲಿ ಇಲ್ಲ, ಮೇಲೆ ಬಿಳಿಯ ಪ್ರಕಾಶದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೂಕ್ಷ್ಮ ದೇವತೆಯಂತೆ ಕಂಡುಬರ್ತಾ ಇದ್ರು. ಮಮ್ಮಾರವರು ಹಗಲು ರಾತ್ರಿ ಬಾಬರವರನ್ನು ನೆನಪು ಮಾಡ್ತಾ ಇದ್ರು. ಒಮ್ಮೊಮ್ಮೆ ಇವರು ರಾತ್ರಿ ಎದ್ದು ಬಾಗಿಲ ಸಂದಿನಿಂದ ನೋಡ್ತಾ ಇದ್ದಾಗ ಮಮ್ಮಾರವರು ಕುರ್ಚಿಯ ಮೇಲೆ ಕುಳಿತುಕೊಂಡಿರೋದು ಕಂಡುಬರ್ತಾ ಇತ್ತು. ಕೆಲವೊಮ್ಮೆ ಬಾಲ್ಕನಿಯಲ್ಲಿ ಕುಳಿತು ಯೋಗ ಮಾಡ್ತಾ ಇದ್ರು, ಕೆಲವೊಮ್ಮೆ ಬೆಳದಿಂಗಳಲ್ಲಿ ಕುಳಿತುಕೊಂಡು ಯೋಗ ಮಾಡ್ತಾ ಇದ್ರು. ಯೋಗದಿಂದಲೇ ಮಮ್ಮಾರವರು ಅಷ್ಟು ಮಹಾನ್ ಆಗಿದ್ದಾರೆ ಅಂತ ತಿಳಿಯುತ್ತೆ. ಇದರಿಂದ ಮಮ್ಮಾರವರು ಎಂದಿಗೂ ಸಹ ತಮ್ಮ ಕಡೆ ತೋರಿಸ್ಕೊಳ್ತಾ ಇರಲಿಲ್ಲ. ಮಮ್ಮಾರವರು ಸದಾ ಹೇಳ್ತಾ ಇದ್ರು, ನನ್ನ ಆ ತಾಯಿಯನ್ನು ನೆನಪು ಮಾಡಿ ಅಂತ. ನಡೀತಾ ಓಡಾಡ್ತಾ ಇರೋವಾಗ ಮಮ್ಮಾರವರು ಇವರನ್ನು ಮಗು ಬಾಬಾರವರನ್ನು ಎಷ್ಟು ನೆನಪು ಮಾಡ್ತೀರಿ ಅಂತ ಕೇಳ್ತಾ ಇದ್ರು. ಬಾಬಾರವರನ್ನು ಎಷ್ಟು ಪ್ರೀತಿ ಮಾಡ್ತೀರಿ ಅಂತಲೂ ಸಹ ಕೇಳ್ತಾ ಇದ್ರು. ಈ ರೀತಿಯಾಗಿ ಜ್ಞಾನದ ಜೋಗುಳದ ಜೊತೆ ಯೋಗದ ಬಗ್ಗೆಯೂ ಸಹ ಗಮನವನ್ನು ಸೆಳೀತಾ ಇದ್ರು ಮಮ್ಮಾರವರು. ಅವರು ದೃಷ್ಟಿ ಕೊಡ್ತಾ ಇದ್ದ ಸಮಯದಲ್ಲಿ ಅವರ ಕಣ್ಣುಗಳ ಮೂಲಕ ಬಾಬಾರವರು ನೋಡ್ತಿದ್ದಾರೆ ಎನ್ನುವಷ್ಟು ಅವರ ಕಣ್ಣುಗಳಲ್ಲಿ ಹೊಳಪು ತುಂಬಿರ್ತಾ ಇತ್ತು. ಮಮ್ಮಾರವರ ದೃಷ್ಟಿಯಿಂದ ಅವರ ಸಂಪೂರ್ಣ ರೂಪ ಕಂಡು ಬರ್ತಾ ಇತ್ತು. ಮಮ್ಮಾರವರು ಇಲ್ಲಿಯವರೆಲ್ಲ ಮೇಲಿಂದ ಬಂದಿದ್ದಾರೆ ಅಂತ ಅನಿಸ್ತಾ ಇತ್ತು. ಅವರು ದೇಹದಾರಿಯಲ್ಲ, ಸೂಕ್ಷ್ಮ ಶರೀರಧಾರಿ ಆಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಅವರ ದೃಷ್ಟಿಯಲ್ಲಿ ಎಷ್ಟು ಶಕ್ತಿ ಇರ್ತಿತ್ತು ಅಂದರೆ
ಅವರು ಯಾರನ್ನೇ ನೋಡಿದ್ರೂ ಸಹ ಅವರ ವಿಚಾರಗಳೇ ಬದಲಾವಣೆ ಆಗಿಬಿಡ್ತಾ ಇತ್ತು. ಮಮ್ಮಾರವರ ನಿರ್ಣಯ ಶಕ್ತಿ ಬಹಳ ಅಮೋಘ ಆಗಿರ್ತಾ ಇತ್ತು. ಚಂದ್ರಮಣಿ ದಾದಿ ಹೇಳ್ತಾ ಇದ್ರು ಆ ಸಮಯದಲ್ಲಿ, ನೋಡಿ ಮಮ್ಮ, ಈ ಕನ್ಯೆಯರು ಸೆಂಟರ್ನಲ್ಲಿ ಇರಲಿಕ್ಕೆ ಸಿದ್ಧರಾಗಿಲ್ಲ ಅಂತ. ಬಹಳ ಒಳ್ಳೆಯವರು, ಇವರಿಗೆ ಜ್ಞಾನ ಇಷ್ಟ ಆಗಿದೆ, ಪ್ರತಿನಿತ್ಯ ಕ್ಲಾಸ್ಗೂ ಬರ್ತಾರೆ, ಆದರೆ ಸೆಂಟರ್ನಲ್ಲಿ ಇರಲಿಕ್ಕೆ ಒಪ್ಕೊಳ್ತಿಲ್ಲ ಅಂತ ಹೇಳ್ತಾ ಇದ್ರು. ನೀವೇ ಹೇಳಿ ಮಮ್ಮ ಅಂತ ಹೇಳ್ತಾ ಇದ್ರು. ಮಮ್ಮ ಇವರಿಗೆ ದೃಷ್ಟಿ ಕೊಟ್ಟು ಒಂದು ಕ್ಷಣದಲ್ಲಿಯೇ ಗುರುತಿಸಿದ್ರು, ಹಾಗೂ ಪ್ರೀತಿ ಮತ್ತು ಪಾಲನೆಯನ್ನ ಕೊಟ್ಟು ಇವರನ್ನ ಬಾಬರವರಿಗೆ ಸಮರ್ಪಣೆ ಮಾಡಿಸ್ತಾರೆ. ಈ ಕನ್ಯೆಯರು ಪ್ರೀತಿಯ ಪಾಲನೆಯಿಂದಲೇ ಸಮರ್ಪಿತ ಆಗ್ತಾರೆ ಅಂತ ಮಮ್ಮರವರಿಗೆ ಗೊತ್ತಿತ್ತು. ಆ ಆಧಾರದಿಂದಲೇ ಮಮ್ಮರವರು ಬಹಳ ಪ್ರೀತಿ ಹಾಗೂ ವಾತ್ಸಲ್ಯವನ್ನ ಕೊಟ್ಟು ಇವರ ಪರಿವರ್ತನೆಯನ್ನ ಮಾಡ್ತಾರೆ. ಮಮ್ಮರವರು ವಿದ್ಯಾದಾಯಿನಿ ಸರಸ್ವತಿ ಆಗಿದ್ರೂ ಸಹ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಬಹಳ ಗೌರವ ಕೊಡ್ತಾ ಇದ್ರು. ಸರಳ ಅರ್ಥಾತ್ ನಿರಹಂಕಾರಿಯಾಗಿದ್ರು. ಈ ರೀತಿ ಇದ್ರು ನಮ್ಮ ತಾಯಿ ಜಗದಂಬ ಸರಸ್ವತಿ ಅಂತ ಅಕ್ಕರವರು ತಮ್ಮ ಅನುಭವವನ್ನ ಹೇಳ್ತಾರೆ. ನಾಗಪುರದ ಬ್ರಹ್ಮಕುಮಾರಿ ಪುಷ್ಪ ಸಹೋದರಿಯವರು ಮಾತೇಶ್ವರಿಜಿಯವರ ಜೊತೆಗಿನ ಅನುಭವವನ್ನ ಈ ರೀತಿ ವ್ಯಕ್ತಪಡಿಸ್ತಾರೆ. ಈಶ್ವರಿಯ ಸಂತಾನ ಆಗ್ತಿದ್ದಂತೆ ನಮ್ಮ ಮೊಟ್ಟ ಮೊದಲನೆಯ ಕರ್ತವ್ಯ ಈಶ್ವರಿಯ ವಿದ್ಯಾಭ್ಯಾಸ ಮಾಡೋದಾಗಿದೆ. ಏಕೆಂದರೆ ಬಾಬರವರು ನಮ್ಮ ಪರಮ ಪಿತ ಆಗಿರುವ ಜೊತೆಗೆ ಪರಮ ಶಿಕ್ಷಕನೂ ಆಗಿದ್ದಾರೆ. ಮಮ್ಮಾರವರಿಗೆ ಎಲ್ಲದಕ್ಕಿಂತಲೂ ಮೊದಲು ವಿದ್ಯಾಭ್ಯಾಸದ ಮೇಲೆ ಬಹಳ ಗಮನ ಇರ್ತಾ ಇತ್ತು. ಬಾಬರವರು ಮುರುಳಿ ನುಡಿಸ್ತಾ ಇದ್ದಾಗ ಹೇಗೆ ಒಬ್ಬ ಚಾತ್ರಕ ವಿದ್ಯಾರ್ಥಿ ವಿದ್ಯೆಯನ್ನು ತಮ್ಮ ಶಿಕ್ಷಕರಿಂದ ಕೇಳ್ತಾರೆ, ಹಾಗೆ ಮಮ್ಮಾರವರು ಸಂಪೂರ್ಣವಾಗಿ ಗಮನ ಕೊಟ್ಟು ಮುರುಳಿಯನ್ನು ಕೇಳ್ತಾ ಇದ್ರು. ಮಮ್ಮಾರವರು ಅಂತಿಮ ಸಮಯದವರೆಗೂ ಸಹ ವಿದ್ಯಾಭ್ಯಾಸದ ಮೇಲೆ ಪೂರ್ತಿ ಪೂರ್ತಿ ಗಮನ ಕೊಟ್ಟರು. ಅಂತಿಮ ಸಮಯದಲ್ಲಿ ಮಮ್ಮಾರವರ ಶಾರೀರಿಕ ಸ್ಥಿತಿ ಎಷ್ಟು ಸೂಕ್ಷ್ಮವಾಗಿತ್ತು ಅಂದರೆ ಒಂದು ನಿಮಿಷವೂ ಸಹ ಸರಿಯಾಗಿ ಕುಳಿತುಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇತ್ತು. ಆದರೂ ಯೋಗಿಗಳು ಪ್ರಕೃತಿ ಜೀತಾಗಿರ್ತಾರೆ ಅಂತ ಹೇಳಲಾಗತ್ತೆ ಅಲ್ವಾ. ಇದನ್ನ ಮಮ್ಮಾರವರಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾರೆ. ಅವರು ಪ್ರಕೃತಿ ಜೀತಾಗಿದ್ರು. ಅವರು ಕೊನೆಯ ದಿನದವರೆಗೂ ಬಾಬರವರ ಮುರುಳಿಯನ್ನ ಒಂದು ದಿನವೂ ಸಹ ತಪ್ಪಿಸ್ಕೊಳ್ಳಿಲ್ಲ. ಮಮ್ಮಾರವರು ತರಗತಿಗೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೂ ಮಮ್ಮಾರವರ ಕೊಠಡಿಗೆ ಮೈಕ್ ಕನೆಕ್ಷನ್ ಅನ್ನು ಕೊಡಲಾಗ್ತಾ ಇತ್ತು. ಸಾಮಾನ್ಯವಾಗಿ ಯಾರಾದರೂ ಅನಾರೋಗ್ಯ ಆಗಿದ್ರೆ ಹಾಸಿಗೆ ಮೇಲೆ ಮಲಗಿ ಅಥವಾ ಕುಳಿತುಕೊಂಡು ಮುರುಳಿಯನ್ನು ಕೇಳ್ತಾರೆ, ಇಲ್ಲ ಓದ್ತಾರೆ ಅಥವಾ ನೋಡ್ತಾರೆ. ಆದರೆ ಮಮ್ಮಾರವರು ಎಂದಿಗೂ ಸಹ ಈ ರೀತಿ ಮಾಡಲಿಲ್ಲ. ಮಮ್ಮ ಹೇಳ್ತಾ ಇದ್ರು, ಈ ಮುರುಳಿ ನಮ್ಮ ವಿದ್ಯಾಭ್ಯಾಸ ಆಗಿದೆ. ಈ ವಿದ್ಯೆಯನ್ನ ಯಾರು ಓದಿಸ್ತಾ ಇದ್ದಾರೆ? ಪರಮ ಶಿಕ್ಷಕ ಪರಮಾತ್ಮ. ಆದ್ದರಿಂದ ನಾವು ಈಶ್ವರಿಯ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಯ ರೂಪದಲ್ಲೇ ಓದಬೇಕಾಗಿದೆ. ಮಮ್ಮಾರವರು ನಿಯಮಪೂರ್ವಕವಾಗಿ ತಯಾರಾಗಿ ಮಂಚದ ಮೇಲೆ ದಿಂಬಿನ ಆಶ್ರಯ ಪಡೆದು ಕುಳಿತುಕೊಂಡು ಮುರುಳಿಯನ್ನ ಕೇಳ್ತಾ ಇದ್ರು. ಆರೋಗ್ಯವೂ ಸಹ ತುಂಬ ಕ್ಷೀಣಿಸಿದ್ರೂ ಸಹ ಮಮ್ಮಾರವರು ಒಂದು ಗಂಟೆ ಕುಳಿತುಕೊಂಡೇ ಮುರುಳಿಯನ್ನ ಕೇಳ್ತಾ ಇದ್ರು. ಇದಂತೂ ಈಶ್ವರಿಯ ವಿದ್ಯಾರ್ಥಿಗಳಿಗೆ ಒಂದು ಬಹಳ ದೊಡ್ಡ ಉದಾಹರಣೆಯಾಗಿದೆ. ಮಮ್ಮಾರವರು ಕುಮಾರಿ ಆಗಿದ್ರು, ಆದರೆ ಗಂಭೀರ ಹಾಗೂ ನಿರ್ಭಯ ಆಗಿರ್ತಾ ಇದ್ರು. ಮಮ್ಮಾರವರಲ್ಲಿ ಇಂತಹ ಗುಣ ಇಲ್ಲ ಅಂತ ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಇದು ಸಾಧ್ಯವೇ ಇರಲಿಲ್ಲ. ಮಮ್ಮಾರವರಲ್ಲಿ ಪ್ರತಿಯೊಂದು ಗುಣನೂ ಸಹ ಕಂಡು ಬರ್ತಾ ಇತ್ತು. ಮಮ್ಮಾರವರು ಸರ್ವ ಗುಣಗಳ ಒಬ್ಬ ಸಂಪೂರ್ಣ ಮೂರ್ತಿಯಾಗಿದ್ರು. ಮಮ್ಮಾರವರು ಹೇಗೆ ಸ್ವಯಂ ಗುಣಮೂರ್ತಿ ಆಗಿದ್ರು, ಹಾಗೆ ಎಲ್ಲ ಮಕ್ಕಳು ಸಹ ಗುಣವಂತರಾಗಬೇಕು ಅಂತ ಬಯಸ್ತಾ ಇದ್ರು. ಹೇಗೆ ಒಬ್ಬ ಒಳ್ಳೆಯ ತಾಯಿ ತನ್ನ ಮಕ್ಕಳನ್ನ ಚೆನ್ನಾಗಿ ಶೃಂಗಾರ ಮಾಡಿ ಒಳ್ಳೆಯ ವಸ್ತ್ರಗಳನ್ನ ತೊಡಿಸಿ ಒಳ್ಳೆಯ ಮಾತುಗಳನ್ನ ಕಲಿಸ್ತಾರೆ, ಅವರ ತಂದೆಯ ಎದುರಿಗೆ ಕಳಿಸ್ತಾರೆ ಅಥವಾ ಕರೆದುಕೊಂಡು ಹೋಗ್ತಾರೆ. ಅದೇ ರೀತಿ ಮಮ್ಮಾರವರು ಸಹ ಯಜ್ಞವತ್ಸರನ್ನ ಗುಣಗಳಿಂದ ಶೃಂಗಾರ ಮಾಡಿ ಬಾಬರವರ ಮುಂದೆ ಕರೆದುಕೊಂಡು ಹೋಗ್ತಾ ಇದ್ರು. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ರು ಅಥವಾ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಮಮ್ಮಾರವರು ಎಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ರು ಅಂದರೆ, ತಪ್ಪು ಮಾಡಿದವರೇ ಸ್ವಯಂ ಬಂದು ತಮ್ಮ ತಪ್ಪನ್ನು ಒಪ್ಕೊಳ್ತಾ ಇದ್ರು. ಆಗ ಮಮ್ಮ ಅವರಿಗೆ ಪ್ರೀತಿಯಿಂದ ತಪ್ಪುಗಳನ್ನು ಸುಧಾರಣೆ ಮಾಡಿಕೊಳ್ಳೋ ಯುಕ್ತಿಯನ್ನು ಹೇಳ್ತಾ ಇದ್ರು.
ಸದಾ ಮಕ್ಕಳ ತಪ್ಪನ್ನ ತಮ್ಮ ತಪ್ಪು ಅಂತ ತಿಳ್ಕೊಳ್ತಾ ಇದ್ರು ಹಾಗೂ ಅದನ್ನ ಸುಧಾರಣೆ ಮಾಡಲಿಕ್ಕೆ ಪರಿಶ್ರಮ ಪಡ್ತಾ ಇದ್ರು. ಮಮ್ಮಾರವರು ಈ ರೀತಿ ಹೇಳ್ತಾ ಇದ್ರು, ನೋಡಿ ನೀವು ಪೂರ್ತಿ ಚಿನ್ನ ಆಗಿದ್ದೀರಿ, ಆದರೆ ನಿಮ್ಮಲ್ಲಿ ಸ್ವಲ್ಪ ಲೋಹ ಇದೆ, ಅದನ್ನ ನೀವು ತೆಗೆದು ಹಾಕಿದ್ರೆ ಅಪ್ಪಟ ಚಿನ್ನ ಆಗ್ಬಿಡ್ತೀರಿ, ಅಪರಂಜಿ ಚಿನ್ನ ಆಗ್ಬಿಡ್ತೀರಿ ಅಂತ ಹೇಳ್ತಾ ಇದ್ರು. ಈ ರೀತಿ ಮಮ್ಮಾರವರು ಬಹಳ ಪ್ರೀತಿಯಿಂದ ಶಿಕ್ಷಣವನ್ನು ಕೊಟ್ಟು ಬಲಹೀನತೆಗಳ ಅರಿವನ್ನ ಮಾಡಿಸ್ತಾ ಇದ್ರು. ಒಂದು ದಿನ ತರಗತಿ ಪೂರ್ತಿಯಾಗತ್ತೆ. ಚೇಂಬರ್ನಲ್ಲಿ ಬಾಬಾರವರು ಇರ್ತಾರೆ ಹಾಗೂ ಮಮ್ಮಾರವರು ಇರ್ತಾರೆ. ಬಾಬಾರವರು ವಿಶೇಷವಾಗಿ ಕನ್ಯೆಯರನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ರು. ಆ ದಿನ 6 ಅಥವಾ 7 ಚಿಕ್ಕ ಚಿಕ್ಕ ಕನ್ಯೆಯರು ಬಾಬಾರವರ ಮುಂದೆ ಕುಳಿತಿದ್ರು. ಒಮ್ಮೆಲೆ ಇವರನ್ನು ನೋಡಿ ಬಾಬಾ ಕೇಳಿದ್ರು, ಮಕ್ಕಳೇ ಈ ದಿನ ನೀವೇ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಆ ಸಮಯದಲ್ಲಿ ಮಧುಬನದಲ್ಲಿ ಸುಮಾರು 200 ಸಹೋದರ ಸಹೋದರಿಯರಿದ್ರು. ನಿಜ ಹೇಳಬೇಕು ಅಂದರೆ ಕನ್ಯೆಯರಾದ ಇವರಲ್ಲಿ ಯಾರಿಗೂ ಅಡುಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ, ಏಕೆಂದರೆ ಎಲ್ಲರೂ ಸಹ ಶಾಲೆಯಲ್ಲಿ ಓದುವಂಥವರಾಗಿದ್ದರು. ಬಾಬಾ ಹೇಳಿದ್ರು, ಈ ದಿನ ನೀವು ಅಡುಗೆ ಮಾಡಿ, ಬಾಬಾ ಮಮ್ಮ ಮಕ್ಕಳಿಗೆ ಊಟ ಬಡಿಸ್ತಾರೆ. ಇವರೆಲ್ಲ ಬಹಳ ಖುಷಿ ಖುಷಿಯಿಂದ ಹೇಳಿದ್ರು, ಆಗಲಿ ಬಾಬಾ ಇಂದು ನಾವು ಅಡುಗೆ ಮಾಡ್ತೀವಿ ಅಂತ. ಇವರು ಅಡುಗೆ ಮಾಡಲಿಕ್ಕೆ ಬೋಲಿ ದಾದೀಜಿಯವರ ಬಳಿ ಹೋಗ್ತಾರೆ ಮತ್ತು ಹೇಳ್ತಾರೆ, ಬಾಬಾರವರು ನಮಗೆ ಅಡುಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ, ಇಂದು ನಾವೆಲ್ಲ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಮ್ಮರವರು ಯೋಚಿಸ್ತಾರೆ, ಬಾಬಾರವರು ಹೇಳಿದ್ದರ ಅನುಸಾರವಾಗಿ ಈ ಮಕ್ಕಳೆಲ್ಲ ಅಡುಗೆ ಮಾಡಲಿಕ್ಕೆ ಖುಷಿಯಿಂದ ಹೋದರು ಅಂತ. ಆದರೆ ಇವರಿಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಮ್ಮರವ್ರಿಗೆ ಗೊತ್ತಿತ್ತು. ಆ ಕಾರಣದಿಂದ ಮಮ್ಮರವರು ಆ ದಿನದ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವರ ಜೊತೆಗೆ ಅಡುಗೆ ಮಾಡಲಿಕ್ಕೆ ಅಡುಗೆ ಮನೆಗೆ ಬರ್ತಾರೆ. ಅಡುಗೆ ಮಾಡೋದು ಮುಗಿಯೋವರೆಗೂ ಅಲ್ಲಿಯೇ ಇರ್ತಾರೆ. ಆ ಸಮಯದಲ್ಲಿ ಮಮ್ಮರವರು ಇವರಿಗೆ ಅಕ್ಕಿ ತೊಳೆಯೋದ್ರಿಂದ ಹಿಡಿದು ಸಾಂಬಾರ್ ಮಾಡುವವರೆಗೂ ಎಲ್ಲವನ್ನು ಸಹ ಕಲಿಸ್ತಾರೆ. ಏಕೆಂದರೆ ಇವರಿಗೆ ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಹಾಕಬೇಕು, ಎಣ್ಣೆಯಲ್ಲಿ ಮೊದಲು ಏನು ಹಾಕಬೇಕು, ಕೊನೆಯಲ್ಲಿ ಏನು ಹಾಕಬೇಕು ಅನ್ನೋದು ಸಹ ಗೊತ್ತಿರೋದಿಲ್ಲ. ಮಮ್ಮರವರು ಇವರಿಗೆ ಸಂಪೂರ್ಣ ಅಡುಗೆ ಮಾಡೋದನ್ನು ಕಲಿಸ್ತಾರೆ. ಮಮ್ಮ ಬಾಬರವರು ಇಬ್ಬರು ಸ್ವಯಂ ಎಲ್ಲ ಸಹೋದರ ಸಹೋದರಿಯರಿಗೆ ಊಟ ಬಡಿಸ್ತಾರೆ. ಇವರೆಲ್ಲರೂ ಸಹ ಬಹಳ ಸಂತೋಷ ಪಡ್ತಾರೆ. ಮಮ್ಮ ಮಕ್ಕಳಿಗೆ ಪ್ರತಿಯೊಂದು ಪ್ರಕಾರದ ಸೇವೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲಿಸ್ತಾ ಇದ್ರು ಮತ್ತು ಯೋಗ್ಯರನ್ನಾಗಿ ಮಾಡ್ತಾ ಇದ್ರು. ಪ್ರತಿಯೊಬ್ಬರ ಜೀವನದಲ್ಲಿ ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರದ ವ್ಯಕ್ತಿಗಳು ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಮತ್ತು ಹೊರಟೋಗ್ತಾರೆ. ಆದರೆ ಕೆಲವೊಮ್ಮೆ ಸದಾ ಕಾಲಕ್ಕೆ ಅಳಿಸಲಾಗದಂಥ ಗುರುತನ್ನು ಬಿಟ್ಟು ಹೋಗುವಂತಹ ದಿವ್ಯ ವಿಭೂತಿಗಳು ಸಹ ಜೀವನದಲ್ಲಿ ಬರ್ತಾರೆ. ಹಾಗೆಯೇ ಕ್ರಿಸ್ತಶಕ 1964 ಮಾತೇಶ್ವರಿಜಿಯವರು ಮುಂಬೈನ ಸಂತೋಷ್ ದೀದಿಜಿಯವರ ಜೀವನದಲ್ಲಿ ಬರ್ತಾರೆ ಹಾಗೂ ಸದಾ ಕಾಲಕ್ಕೋಸ್ಕರ ತನ್ನವರನ್ನಾಗಿ ಮಾಡ್ಕೊಂಡ್ಬಿಟ್ರು. ಮೇಲಿನ ಅನುಭವವನ್ನು ತಿಳಿಸ್ತಾ ಮುಂಬೈನ ಸಾಯಿಯನ್ನ ಬ್ರಹ್ಮಕುಮಾರಿ ಸಂತೋಷ್ ಬೆಹೆಂಜಿರವರು ಹೇಳ್ತಾರೆ, ಮಮ್ಮರವರು ಮುಂಬೈಗೆ ಸೇವೆಗಾಗಿ ಬಂದಿದ್ದಾಗ ಇವರು ಮೊದಲ ಬಾರಿಗೆ ಅವರನ್ನು ನೋಡ್ತಾರೆ. ಮಮ್ಮರವರ ಶೀತಲ ಹಾಗೂ ಗಂಭೀರ ಮೂರ್ತಿಯನ್ನು ನೋಡ್ತಾನೇ ಇರ್ತಾರೆ. ಇವರು ಸಾಕ್ಷಾತ್ ಸರಸ್ವತಿ ದೇವಿಯನ್ನು ನೋಡ್ತಾ ಇದ್ದೇನೆ ಅಂತ ಅನುಭವ ಮಾಡ್ತಾರೆ. ಮಮ್ಮರವರ ಒಂದು ಪ್ರಕಾಶದ ಕಿರಣ ಇವರ ಜೀವನದ ಲಕ್ಷ್ಯವನ್ನೇ ಬದಲಾವಣೆ ಮಾಡುತ್ತೆ ಅಂತ ಅನುಭವ ಆಯಿತು. ಆಗುವುದಾದರೆ ಮಮ್ಮರವರ ಸಮಾನ ಆಗಬೇಕು, ಬದುಕೋದಾದರೆ ವಿಶ್ವ ಸೇವೆಗಾಗಿ ಬದುಕಬೇಕು ಅಂತ ಇವರಿಗೆ ಅನಿಸುತ್ತೆ. ಮಮ್ಮರವರ ಮುಖದಲ್ಲಿನ ಪವಿತ್ರತೆಯ ಹೊಳಪು ಎಷ್ಟು ಪ್ರಭಾವ ಬೀರ್ತು ಅಂದರೆ ಇವರನ್ನು ಸಂಪೂರ್ಣವಾಗಿ ಇವರೇ ಮರೆತೋಗ್ಬಿಡ್ತಾರೆ. ಮಮ್ಮರವರ ಮಧುರ ಮಾತುಗಳು ಇವರಲ್ಲಿ ಪುನಃ ಚೈತನ್ಯವನ್ನು ಮೂಡಿಸುತ್ತೆ. ಸಂತೋಷ್ ಕೇವಲ ಹೆಸರಿನಷ್ಟೇ ಅಲ್ಲ, ಆದರೆ ಬಹಳ ದೊಡ್ಡ ಗುಣ ಹಾಗೂ ಖಜಾನೆ ಆಗಿದೆ, ಅದನ್ನು ನೀವು ಪರಮಾತ್ಮನಿಂದ ಪಡೆದುಕೊಳ್ಳಿ ಅಂತ ಮಮ್ಮ ಹೇಳ್ತಾ ಇದ್ರು. ಲೌಕಿಕ ತಾಯಿಯವರು ಇವರ ಶರೀರದ ಹೆಸರನ್ನು ಸಂತೋಷ್ ಅಂತ ಇಟ್ಟರು, ಆದರೆ ಅಲೌಕಿಕ ತಾಯಿ ಆತ್ಮನಾದ ಇವರಿಗೆ ಸಂತುಷ್ಟತೆಯ ವರದಾನವನ್ನು ಕೊಟ್ಟು ಸಂತುಷ್ಟ ಮಣಿಯನ್ನಾಗಿ ಮಾಡಿಬಿಡ್ತಾರೆ.
ಮಮ್ಮಾರವರನ್ನ ನೋಡ್ತಿದ್ದಂತೆ ತಪಸ್ಸು ಹಾಗೂ ತ್ಯಾಗದ ಮೂರ್ತಿಯಾಗಿದ್ದಾರೆ ಅಂತ ಅನುಭವ ಆಗ್ತಾ ಇತ್ತು. ಮಮ್ಮಾರವರು ತಕ್ಷಣ ದಾನ ಮಾಡಿ ಮಹಾಪುಣ್ಯವನ್ನ ಜಮಾ ಮಾಡ್ಕೊಳ್ತಾ ಇದ್ರು. ಇದರ ಬಗ್ಗೆ ಉದಾಹರಣೆಯನ್ನ ಬೃಜೇಂದ್ರ ದಾದೀಜಿಯವರು ಇವರಿಗೆ ತಿಳಿಸ್ತಾ ಇದ್ರು. ಒಂದು ಬಾರಿ ಸಿಂಧ್ ಹೈದರಾಬಾದ್ನಲ್ಲಿ ಒಬ್ಬರು ಅಧಿಕಾರಿ ಬ್ರಹ್ಮ ಬಾಬರವರೊಂದಿಗೆ ಮಿಲನ ಮಾಡಲಿಕ್ಕೆ ಬರ್ತಾರೆ. ಏಕೆಂದ್ರೆ ಜನರ ಮನದಲ್ಲಿ ಬಾಬರವರು ಮಾತೆಯರು ಕನ್ಯೆಯರನ್ನ ಮನೆ ಮಠದಿಂದ ಬಿಡಿಸ್ತಾರೆ, ಜಾದು ಮಾಡ್ತಾರೆ, ಈ ರೀತಿ ತಪ್ಪು ಅಭಿಪ್ರಾಯಗಳು ಜನರಲ್ಲಿ ಮೂಡಿತ್ತು. ಆಗ ಬಾಬರವರು ಆ ಅಧಿಕಾರಿಗೆ ತಿಳಿಸ್ತಾ ಇದ್ರು, ನೋಡಿ ನಾನು ಈ ಮಕ್ಕಳಿಗೆ ಏನು ಕೊಡ್ತೇನೆ, ಶೃಂಗರಿಸಿಕೊಳ್ಳಲಿಕ್ಕೆ ಆಭರಣನೂ ಸಹ ಕೊಡೋದಿಲ್ಲ ಅಥವಾ ಒಳ್ಳೆಯ ಬಟ್ಟೆಗಳನ್ನು ಸಹ ಕೊಡೋದಿಲ್ಲ. ಇವರಿಗೆ ಆಭರಣ ಬಟ್ಟೆಗಿಂತಲೂ ಉನ್ನತ ಶೃಂಗಾರವಾದ ಜ್ಞಾನ ಶೃಂಗಾರ ಸಿಗ್ತಾ ಇದೆ. ಇದರಿಂದ ಅವರಿಗೆ ಆತ್ಮಿಕ ಸುಖ ಸಿಗತ್ತೆ. ಈ ಕಾರಣದಿಂದ ಇವರೆಲ್ಲರೂ ಸಹ ಭೌತಿಕ ಸುಖಗಳನ್ನು ತ್ಯಾಗ ಮಾಡಿ ಆತ್ಮಿಕ ಸುಖದ ಕಡೆಗೆ ಓಡ್ತಾ ಇದ್ದಾರೆ. ಈ ವಾರ್ತಾಲಾಪವನ್ನು ಮಮ್ಮ ಹಾಗೂ ಬೃಜೇಂದ್ರ ದಾದಿಯವರು ಹೊರಗಡೆ ತೋಟದಲ್ಲಿ ಸುತ್ತಾಡ್ತಾ ಇರುವಾಗ ಕೇಳಿಸ್ಕೊಂಡ್ರು. ಮಮ್ಮಾರವರು ಬೃಜೇಂದ್ರ ದಾದಿಗೆ ಹೇಳ್ತಾರೆ, ನೋಡಿ ಬಾಬಾ ನಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆ, ಆದರೆ ನಾವು ಇನ್ನೂ ಈ ವಿನಾಶಿ ಆಭರಣಗಳನ್ನು ಧರಿಸಿದ್ದೇವೆ. ಆ ಸಮಯದಲ್ಲಿ ಮಮ್ಮಾರವರು ಸಹ ಅಲ್ಪ ಸ್ವಲ್ಪ ಆಭರಣಗಳನ್ನು ಧರಿಸ್ತಾ ಇದ್ರು. ಮತ್ತು ಬೃಜೇಂದ್ರ ದಾದಿಯವರಿಗಂತೂ ಬಾಬರವರು ಲೌಕಿಕ ಜೀವನದಲ್ಲಿ ಬಹಳ ಶೃಂಗಾರವನ್ನು ಮಾಡಿದ್ರು, ಬಹಳ ಆಭರಣಗಳನ್ನು ತೊಡಿಸ್ತಾ ಇದ್ರು. ಮಮ್ಮಾರವರ ಈ ಮಾತುಗಳನ್ನು ಕೇಳಿದ ಬೃಜೇಂದ್ರ ದಾದಿಯವರು ಹೇಳಿದ್ರು, ನಮ್ಮ ಈ ನಕಲಿ ಆಭರಣಗಳಿಂದ ಅಂದರೆ ಸ್ಥೂಲ ಆಭರಣಗಳಿಂದ ಬಾಬರವರ ಮಾತು ಸುಳ್ಳಾಗಿ ಹೋಗುತ್ತೆ, ಏಕೆಂದ್ರೆ ನಾವು ಇನ್ನೂ ಆಭರಣಗಳನ್ನು ಧರಿಸಿದ್ದೇವೆ. ಆದರೆ ಬಾಬರವರು ಹೇಳ್ತಾರೆ, ಇವರು ಹೊರಗಿನ ಶೃಂಗಾರವನ್ನು ಬಿಟ್ಟು ಆಭರಣದ ಶೃಂಗಾರವನ್ನು ಬಿಟ್ಟು ನಿಜವಾದ ಶೃಂಗಾರ ಮಾಡಿಕೊಳ್ತಿದ್ದಾರೆ ಅಂತ. ಈಗ ಏನು ಮಾಡೋದು ಅಂತ ಬೃಜೇಂದ್ರ ದಾದಿಯವರು ಮಮ್ಮರವರನ್ನ ಕೇಳ್ತಾರೆ. ಆಗ ಮಮ್ಮರವರು ಹೇಳ್ತಾರೆ, ಈಗ ನಾವಿಬ್ರೂ ಸಹ ಈ ಆಭರಣಗಳನ್ನು ಚಿನ್ನದ ಆಭರಣಗಳನ್ನು ತೆಗೆದು ಹಾಕೋಣ ಅಂತಾರೆ. ಅವರಿಬ್ರೂ ಸಹ ಆ ಕೂಡಲೇ ಆಭರಣಗಳನ್ನು ತೆಗೆದಾಕ್ತಾರೆ. ಅವರನ್ನು ನೋಡಿ ಯಜ್ಞದ ಎಲ್ಲ ಯಜ್ಞವತ್ಸರಿಗೂ ಸಹ ತಮ್ಮ ತಮ್ಮ ಆಭರಣಗಳನ್ನು ಸ್ವಯಂ ತ್ಯಾಗ ಮಾಡಿಬಿಡ್ತಾರೆ. ಇದರ ಭಾವಾರ್ಥ ಏನು ಅಂದರೆ, ಮಮ್ಮಾರವರು ಸದಾ ಬಾಬಾರವರ ಮಹಾವಾಕ್ಯಗಳನ್ನು ನಿಜ ಜೀವನದಲ್ಲಿ ಆಚರಣೆಗೆ ತರುವುದರಲ್ಲಿ ಮೊದಲಿಗರಾದರು. ಶಿವಬಾಬಾರವರು ಸದಾ ಹೇಳ್ತಾರೆ, ಬಾಬಾ ನಂಬರ್ ಒನ್ ಆಗಿದ್ದಾರೆ, ಆದರೆ ನಿಮ್ಮ ಮಮ್ಮಾರವರಂತೂ ಪ್ಲಸ್ ಒನ್ನಲ್ಲಿ ಹೋಗಿದ್ದಾರೆ ಅಂತ. ಮಮ್ಮಾರವರ ಮುಖದಲ್ಲಿ ಇವರು ಎಂದಿಗೂ ಸಹ ಉದಾಸೀನತೆಯನ್ನು ನೋಡಲಿಲ್ಲ. ಅವರ ಮುಖ ಸದಾ ಮುಗುಳ್ನಗೆಯಿಂದ ಕೂಡಿರ್ತಾ ಇತ್ತು. ಮಮ್ಮಾರವರ ಒಂದೊಂದು ಮಾತು ಸಹ ಕೊಡುವಂತಹದ್ದಾಗಿತ್ತು. ಮಮ್ಮಾರವರ ದೃಢತೆ ತುಂಬಿದ ಮಾತು ಸದಾ ಇತರರನ್ನೂ ಸಹ ದೃಢ ಸಂಕಲ್ಪಧಾರಿಗಳನ್ನಾಗಿ ಮಾಡ್ತಾ ಇತ್ತು. ಮಮ್ಮಾರವರ ದೃಷ್ಟಿಯನ್ನ ಪಡೀತಾ ಅನೇಕರಿಗೆ ಅಶರೀರಿತನ ಅನುಭವ ಆಗ್ತಾ ಇತ್ತು. ಮಮ್ಮಾರವರ ಶೀತಲವಾದ ಮಡಿಲು ಜನ್ಮ ಜನ್ಮಾಂತರದ ವಿಕಾರಗಳ ತಾಪವನ್ನು ಆರಿಸ್ತಾ ಇತ್ತು. ಅದ್ಭುತವಾದ ಅನುಭವ ಆಗ್ತಾ ಇತ್ತು. ಮಮ್ಮಾರವರು ಬಾಬಾರವರನ್ನ ಅನುಕರಣೆ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದ್ರು. ಆದ್ದರಿಂದಲೇ ಬಾಬಾರವರ ಇಡೀ ದಿನಚರಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹೇಗೆ ನಡೀತಾ ಇದೆ ಅದನ್ನು ಕೇಳಿ ಅದರಿಂದ ಅನುಕರಣೆ ಮಾಡ್ತಾ ಇದ್ರು. ಕರಾಚಿಯಲ್ಲಿ ಬಾಬರವರ ಜೊತೆ ಬಾಬಾ ಭವನದಲ್ಲಿ ಬೃಜೇಂದ್ರ ದಾದಿ ಇರ್ತಾ ಇದ್ರು ಹಾಗೂ ಬಾಬರವರನ್ನ ನೋಡ್ಕೊಳ್ತಾ ಇದ್ರು. ಮಮ್ಮಾರವರು ಮಮ್ಮ ಭವನದಲ್ಲಿ ಇರ್ತಾ ಇದ್ರು. ರಾತ್ರಿ ಬಾಬಾರವರು ಮಲಗಿದ ನಂತರ ಮಮ್ಮ ಬೃಜೇಂದ್ರ ದಾದಿಯವರನ್ನ ತಮ್ಮ ಬಳಿಗೆ ಕರೆದುಕೊಳ್ತಾ ಇದ್ರು ಹಾಗೂ ಹೇಳ್ತಾ ಇದ್ರು, ನೀವು ಬಾಬರವರ ಒಂದೊಂದು ಮಾತನ್ನು ಸಹ ಪುನಃ ರಿಪೀಟ್ ಮಾಡಿ ನನಗೆ ತಿಳಿಸಿ ಅಂತ, ಸ್ವಲ್ಪನೂ ಸಹ ತಪ್ಪಿಸಬಾರ್ದು ಅಂತ. ಮಹಡಿ ಮಾಳಿಗೆ ಮೇಲೆ ಕುಳಿತು ಇವರಿಬ್ಬರು ಬಾಬರವರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರು. ಮತ್ತು ಯಾವಾಗ ಬೆಳಗ್ಗೆ ಏಳುವ ಮುಂಜಾನೆಯ ಆಡಿದೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಅನ್ನೋದನ್ನ ಹಾಕ್ಲಾಗ್ತಾ ಇತ್ತು. ಆಗ ಬೃಜೇಂದ್ರ ದಾದಿಯವರು ಬಾಬಾ ಭವನಕ್ಕೆ ಹೋಗ್ತಾ ಇದ್ರು. ಈ ರೀತಿಯಾಗಿ ಮಮ್ಮ ಬಾಬರವರ ದಿನಚರಿಯನ್ನ ಕೇಳಿ ಅದನ್ನ ಅನುಕರಣೆ ಮಾಡ್ತಾ ಇದ್ರು ಹಾಗೂ ಇಡೀ ರಾತ್ರಿ ಎಚ್ಚರಾಗಿದ್ದು ತಪಸ್ ಮಾಡ್ತಾ ಇದ್ರು.
ಮಧುಬನದಲ್ಲಿ ಮಮ್ಮ ಬಾಬರವರಿಂದ ಮುರುಳಿಯನ್ನ ಕೇಳ್ತಾ ಇದ್ದಾಗ ಚಾತ್ರಕ ಪಕ್ಷಿ ಮಳೆಯ ಒಂದೊಂದು ಹನಿಯನ್ನು ಸಹ ಮುತ್ತನ್ನಾಗಿ ಮಾಡಲಿಕ್ಕೋಸ್ಕರ ಕಾಯುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮಮ್ಮಾರವರು ಬಾಬರವರ ಒಂದೊಂದು ಮಹಾವಾಕ್ಯವನ್ನ ಕೇಳಲಿಕ್ಕೆ ಕಾತರರಾಗಿರ್ತಿದ್ರು ಹಾಗೂ ಅದನ್ನ ತಕ್ಷಣವೇ ಗ್ರಹಿಸಿ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಜ್ಞಾನ ಸ್ವರೂಪರಾಗ್ತಾ ಇದ್ರು. ಮಮ್ಮಾರವರ ನೆನಪು ಬಂದೊಡನೆ ಹೃದಯದ ಅಂತರಾಳದಿಂದ ಈ ಶಬ್ದಗಳು ಹೊರಬರ್ತಾ ಇತ್ತು. ಜೀವನ ಅಮರವಲ್ಲ ಪ್ರಿಯರೇ, ಹೆಸರನ್ನ ಅಮರವಾಗಿ ಮಾಡಿಕೊಂಡು ಹೋಗಿ. ಅಮೂಲ್ಯವಾದ ಮಾತುಗಳಿಂದ ಜಗತ್ತಿನಲ್ಲಿ ಎಲ್ಲರ ಹೃದಯವನ್ನ ಹರ್ಷಿತಗೊಳಿಸಿ ಅಂತ ಮಮ್ಮಾರವರು ಹೇಳ್ತಾ ಇದ್ರು. ಮುಲಂದನಿಂದ ಬ್ರಹ್ಮಕುಮಾರಿ ಗೋದಾವರಿ ಅಕ್ಕನವರು ಹೇಳ್ತಾರೆ, ಪ್ರಿಯ ಮಮ್ಮಾರವರೊಂದಿಗೆ ಪ್ರಥಮ ಭೇಟಿ ಕ್ರಿಸ್ತಶಕ 1962 ಮುಂಬೈ ವಾಟರ್ಲೂ ಮ್ಯಾನ್ಷನ್ನಲ್ಲಿ ಆಗತ್ತೆ. ಮಧುರ ಮಮ್ಮಾರವರನ್ನ ಮೊದಲ ಬಾರಿಗೆ ನೋಡ್ತಾ ಇದ್ದಾಗಲೇ ಇವರಿಗೆ ಸಾಕ್ಷಾತ್ ಜಗದಂಬೆ ತಾಯಿಯ ಸಾಕ್ಷಾತ್ಕಾರ ಆಗತ್ತೆ. ಅವರ ದಿವ್ಯ ವ್ಯಕ್ತಿತ್ವವನ್ನ ನೋಡ್ತಾರೆ, ಪರಮಾತ್ಮನೇ ಈ ಶಕ್ತಿಯ ಅವತಾರವನ್ನ ಈ ಧರೆಗೆ ಕಳಿಸಿದ್ದಾರೆ ಅಂತ ಭಾಸ ಆಗತ್ತೆ. ಮಧುರ ತಾಯಿಯ ಸಂಪರ್ಕದಲ್ಲಿ ಬರ್ತಾ ಇದ್ದಂತೆ ಅವರ ಶ್ರೇಷ್ಠ ಪ್ರತಿಭಾಶಾಲಿ ಚಮತ್ಕಾರಿ ಬುದ್ಧಿಯ ಅನುಭವ ಆಗತ್ತೆ ಹಾಗೂ ಚೈತನ್ಯದಲ್ಲಿ ಅವರು ಒಂದು ದೈವಿ ಶಕ್ತಿಯ ಅವತಾರ ಆಗಿದ್ದಾರೆ ಅನ್ನುವ ಅನುಭವ ಆಗತ್ತೆ. ಪ್ರಿಯ ಮಮ್ಮಾರವರ ಜೀವನದಲ್ಲಿ ಧೈರ್ಯ, ಗಂಭೀರತೆ, ಶಾಂತಿ, ಸರಳತೆ ಹಾಗೂ ಪ್ರಸನ್ನ ಮುಖ ಮುದ್ರೆಯಿಂದ ಶಿಕ್ಷಣ ಕೊಡುವ ಕಲೆ ಬಹಳ ಆಕರ್ಷಣೀಯವಾಗಿರ್ತಾ ಇತ್ತು. ಮಮ್ಮಾರವರನ್ನ ಇವರು ದೃಢತೆ, ಅಟಲ ನಿಶ್ಚಯ ಹಾಗೂ ಸಾಹಸದ ಚೈತನ್ಯ ಮೂರ್ತಿಯ ರೂಪದಲ್ಲಿ ನೋಡ್ತಾರೆ. ಅವರು ಸದಾ ನಿಶ್ಚಿಂತವಾಗಿರ್ತಾ ಇದ್ರು. ಒಂದು ವೇಳೆ ಬಾಬರವರು ಅವರಿಗೆ ಅನುಭವ ಇಲ್ಲದೇ ಇರೋ ಹಾಗೂ ಬಹಳ ಕಠಿಣ ಆಗಿರೋ ಕಾರ್ಯವನ್ನ ವಹಿಸಿದ್ರೂ ಸಹ ಅವರು ಎಂದಿಗೂ ಇದನ್ನ ಹೇಗ್ ಮಾಡಲಿ ಅಂತ ಹೇಳ್ತಾ ಇರಲಿಲ್ಲ. ಅವರು ಸದಾ ಜಿ ಬಾಬಾ, ಆಗಲಿ ಬಾಬಾ ಅಂತ ಹೇಳ್ತಾ ಪ್ರತಿಯೊಂದು ಜವಾಬ್ದಾರಿಯನ್ನು ಸಹ ಸ್ವೀಕಾರ ಮಾಡಿದ್ರು ಹಾಗೂ ಅದನ್ನ ಸಂಪೂರ್ಣ ಮಾಡಿ ತೋರಿಸ್ತಾ ಇದ್ರು ಮಮ್ಮಾರವರು. ಮಧುಬನದಲ್ಲಿ ಯಾವುದೇ ಪಾರ್ಟಿ ಬಂದರೂ ಸಹ ಉಳಿದುಕೊಳ್ಳಿಕ್ಕೆ ಹಾಗೂ ಊಟ ಮುಂತಾದ ವ್ಯವಸ್ಥೆಗಳನ್ನ ಸ್ವಯಂ ಮಾತೇಶ್ವರಿಯವರೇ ನೋಡ್ಕೊಳ್ತಾ ಇದ್ರು. ಅವರ ಪಾಲನೆ ಹೇಗಿರ್ತಿತ್ತು ಅಂದ್ರೆ, ಮಧುಬನದಿಂದ ವಾಪಸ್ ಹೋಗ್ಲಿಕ್ಕೆ ಯಾರಿಗೂ ಮನಸ್ಸಾಗ್ತಿರ್ಲಿಲ್ಲ. ಮಾತೇಶ್ವರಿಜಿಯವರಿಗೆ ಯಜ್ಞದೊಂದಿಗೆ ಬಹಳ ಸ್ನೇಹ ಇರ್ತಾ ಇತ್ತು. ಯಜ್ಞದ ಯಾವುದೇ ವಸ್ತು ವ್ಯರ್ಥ ಆಗಬಾರ್ದು ಅಂತ ಅವರು ಹೇಳ್ತಾ ಇದ್ರು. ಒಂದು ಸಲದ ಮಾತು, ಯಜ್ಞವತ್ಸರೆಲ್ಲರೂ ಗೋಧಿಯನ್ನ ಸ್ವಚ್ಛ ಮಾಡಿ ಚೀಲಗಳಲ್ಲಿ ತುಂಬಿಟ್ಟಿದ್ರು. ಸ್ವಲ್ಪ ಗೋಧಿ ಅಲ್ಲಿ ಇಲ್ಲಿ ಬಿದ್ದಿರ್ತಾ ಇತ್ತು. ಮಾತೇಶ್ವರಿಜಿಯವರು ಗಮನವನ್ನ ತರಿಸ್ತಾ ಬಹಳ ಸ್ನೇಹದಿಂದ ಹೇಳ್ತಾ ಇದ್ರು, ಒಂದೊಂದು ಗೋಧಿಯ ಧಾನ್ಯ ಒಂದೊಂದು ಚಿನ್ನದ ನಾಣ್ಯಕ್ಕೆ ಸಮಾನ. ಅವರು ಯಜ್ಞದ ಒಂದೊಂದು ವಸ್ತುವಿನ ಬೆಲೆಯನ್ನ ತಿಳ್ಕೊಂಡಿದ್ರು ಹಾಗೂ ಮಮ್ಮಾರವರು ಇದನ್ನ ಹೇಳ್ತಾ ಇದ್ರು. ಅವರು ಕುಶಲತೆಯುಳ್ಳ ವ್ಯವಸ್ಥಾಪಕರಾಗಿರ್ತಾ ಇದ್ರು. ಯಜ್ಞವತ್ಸರ ಸ್ಥೂಲದ ಜೊತೆಗೆ ಸೂಕ್ಷ್ಮ ಆಧ್ಯಾತ್ಮಿಕ ಪಾಲನೆಯ ಬಗ್ಗೆನೂ ಸಹ ಅವರ ವಿಶೇಷ ಗಮನ ಇರ್ತಾ ಇತ್ತು. ಮಮ್ಮಾರವರು ಕುಶಲ ಆಡಳಿತಾಧಿಕಾರಿ ರೂಪದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಯಜ್ಞದ ಕಾರ್ಯ ವ್ಯವಹಾರಗಳ ಜವಾಬ್ದಾರಿಯನ್ನ ಸಂಭಾಳೆ ಮಾಡಲಿಕ್ಕೆ ನಿಮಿತ್ತ ಆದ್ರು ಹಾಗೂ ಎಲ್ಲರ ಹೃದಯವನ್ನ ಗೆದ್ರು. ಮಮ್ಮಾರವರ ಬಹುತೇಕ ವಿಶೇಷತೆಗಳು ಕಣ್ಮುಂದೆ ಬಂದ್ಬಿಡತ್ತೆ. ಆದರೆ ಯಾರ ಅವಗುಣಗಳ ಚಿಂತನೆಯನ್ನ ಮಾಡದೆ ಸದಾ ಗುಣಗ್ರಾಹಿಗಳಾಗಬೇಕು. ಎಲ್ಲ ಆತ್ಮಗಳ ವಿಶೇಷತೆಗಳನ್ನೇ ನೋಡಬೇಕು. ಹಂಸದಂತೆ ಮಾತುಗಳನ್ನು ಆರಿಸ್ಕೊಳ್ಬೇಕು ಅನ್ನೋ ಮಮ್ಮಾರವರಲ್ಲಿನ ಈ ವಿಶೇಷತೆ ಹಾಗೂ ಶಿಕ್ಷಣ ಇವರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಈ ವಿಶೇಷತೆಯಿಂದ ಇವರು ಬಹಳ ಪ್ರಭಾವಿತ ಆಗ್ತಾ ಇದ್ರು. ಜೀವನದಲ್ಲಿ ಆಚರಣೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಮಮ್ಮಾರವರಿಂದ ಇವರು ಶಿಕ್ಷಣ ಕೊಡುವಂಥ ಕಲೆ, ಪಾಲನೆ ಮಾಡುವ ಕಲೆ, ಮಾಯಾಜಿತಾಗುವಂಥ ಕಲೆ, ಮಧುರ ಹಾಸ್ಯ ಕಲೆ, ಏಕತೆಯ ಸೂತ್ರದಲ್ಲಿ ಪೋಣಿಸಲ್ಪಡುವ ಕಲೆ, ಅಳುವವರನ್ನು ನಗಿಸುವ ಕಲೆ, ಜ್ಞಾನಾಮೃತವನ್ನು ಕುಡಿಸಿ ಈಶ್ವರಿಯ ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡುವ ಕಲೆ ಮುಂತಾದ ವಿಭಿನ್ನ ಕಲೆಗಳನ್ನು ಕಲ್ತ್ಕೊಂಡ್ರೆ ಅಂತ ದೀದಿಜಿಯವರು ಹೇಳ್ತಾರೆ.
ತಾಯಿ ಸರಸ್ವತಿ ದಿವ್ಯ ಗುಣಗಳ ಸುಗಂಧವನ್ನ ಹರಡುವಂತಹ ಗುಣದಾಯಿನಿ ಜ್ಞಾನ ವೀಣಾ ವಾಹಿನಿ ಸರ್ವಹಿತಕಾರಿಣಿ ಮಾಯಾ ಮರ್ದಿನಿಯಾಗಿದ್ದರು. ಓಂ ಶಾಂತಿ.